ನಮಸ್ಕಾರ ಮಿತ್ರರೇ, ಕರೋನಾ ಜೀವನ ಉಂಟಾ ಇದೆ, ಅಕ್ಷರಶಃ ಹೌದು. ಕರೋನಾ ಬಂದವರಿಗೆ ಬೆಡ್ ಸಿಗ್ತಾ ಇಲ್ಲ, ಬೆಡ್ ಸಿಗದವರಿಗೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇದ್ದವರಿಗೆ ಐ ಸಿ ಯು ಬೇಕು, ವೆಂಟಿಲೇಟರ್ ಬೇಕು. ಇಷ್ಟಾದಾಗ್ಯೂ ಕೂಡ ಹಾಸ್ಪಿಟ್ಲಿಗೆ ಹೋದವರು ಮರಳಿ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ. ಭಾಳ ಹತ್ತಿರದವ್ರನ್ನ ಕಳ್ಕೊಂಡು ನಿಜಕ್ಕೂ ದುಃಖದಲ್ಲಿದ್ದೀವಿ. ಅದೇ ಸಮಯಕ್ಕೆ ಕರೋನಾ ಭವಿಷ್ಯವನ್ನು ನಾಶ ಮಾಡ್ತಾ ಇದೆ. ಶಾಲಾ ಕಾಲೇಜುಗಳು ಕಳೆದ ಒಂದು ವರ್ಷದಿಂದ ನಡೆದೇ ಇಲ್ಲ. ಮಧ್ಯದಲ್ಲಿ ಶುರುವಾಗಿ ಭರವಸೆ ಮೂಡಿಸಿತ್ತಾದರೂ ಮತ್ತೆ ಅದು ಮುಚ್ಚಿಕೊಂಡ್ಬಿಟ್ಟಿದೆ. ಪ್ರೈವೇಟ್ ಕಾನ್ವೆಂಟ್ಗಳಲ್ಲಿ ಓದ್ತಾ ಇರುವಂಥ, ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ನ ಮೂಲಕ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಇದೆ. ಇಂಗ್ಲಿಷ್ ಮೀಡಿಯಂನ ವಿದ್ಯಾರ್ಥಿಗಳನ್ನ ತಯಾರು ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಅಪ್ಲಿಕೇಶನ್ಗಳಿವೆ. ಆದರೆ ಕನ್ನಡ ಮಾಧ್ಯಮದ ಹಳ್ಳಿ ವಿದ್ಯಾರ್ಥಿಗಳ ಜೊತೆಗೆ ಯಾರಿದ್ದಾರೆ? ಹೀಗಾಗಿಯೇ ಯುವ ಬ್ರಿಗೇಡ್ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ, ಕೈ ಹಿಡಿದು ನಡೆಸೆನ್ನುವಂತ. ಈ ಯೋಜನೆ ಹೊಸದೇನೂ ಅಲ್ಲ. ಈ ಮಕ್ಕಳಿಗೋಸ್ಕರ ಬಹಳ ಹಿಂದೆಯೇ ನಾವು ಅಪ್ಲಿಕೇಶನ್ ಬೇಸ್ಡ್ ಎಜುಕೇಷನ್ನ ತರಬೇಕು ಅಂತ ಆಲೋಚನೆ ಮಾಡಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂಥ ಯೋಚನೆ ಮಾಡಿದ್ವಿ. ಆದರೆ ಶಾಲೆಗಳೇ ನಡೀತಾ ಇಲ್ಲ ಅಂತಂದ ಮೇಲೆ ದತ್ತು ತಗೊಂಡು ಏನು ಮಾಡೋದು? ಆದ್ದರಿಂದಲೇ ಪ್ರತಿಯೊಬ್ಬ ಹುಡುಗನವರೆಗೂ ನಾವು ಈ ಶಿಕ್ಷಣವನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಹಳ್ಳಿಯ ಮಕ್ಕಳಿಗೆ ಕರೆಂಟ್ ಇರೋದು ಕಷ್ಟ, ಕೆಲವರ ಕೈಯಲ್ಲಿ ಮೊಬೈಲ್ ಇಲ್ಲ, ಇದ್ದರೂ ನೆಟ್ವರ್ಕ್ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಆ ಮಕ್ಕಳು ಈ ಅಪ್ಲಿಕೇಶನ್ನ ಬಳಸ್ಕೊಂಡು ತಮ್ಮ ಮನೆಯಲ್ಲಿ ತಮ್ಮ ತಂದೆ ಬಿಡುವಾದಾಗ ಅವ್ರ ಮೊಬೈಲ್ನಲ್ಲೇ ತಾವು ಪಾಠ ಕಲಿಬೋದಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಡ್ತಾ ಇದ್ದೀವಿ. ನುರಿತ ಶಿಕ್ಷಕರು ಪಾಠ ಮಾಡ್ತಾರೆ, ಅದಕ್ಕೆ ಬೇಕಾಗಿರುವಂಥ ಅನಿಮೇಷನ್ನ ತಂತ್ರಜ್ಞರು ಜೋಡಿಸಿ ಮಕ್ಕಳಿಗೆ ಸರಳವಾಗಿ ಪಾಠ ಅರ್ಥ ಆಗುವಂಥ ಕಾನ್ಸೆಪ್ಟನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಏನು ಅಪ್ಲಿಕೇಶನ್ ಮೂಲಕ ಮಾಡಿದ್ದೀವಿ, ಅದನ್ನು ಪ್ರತಿಯೊಂದು ಮಗುವಿಗೂ ತಲುಪಿಸುವಂಥ, ಉಚಿತವಾಗಿ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನೆನ್ಪಿಟ್ಕೊಳ್ಳಿ, ಇದು ಈ ಬಾರಿಯ SSLC ಮಕ್ಕಳಿಗೆ ಮಾತ್ರ. ಎಕ್ಸಾಮ್ ಮಾಡ್ತಾರೋ ಬಿಡ್ತಾರೋ, ಆದರೆ ಈ ಮಕ್ಕಳು ಸರಿಯಾಗಿ ತಿಳ್ಕೊಳ್ಳದೆ ಮುಂದಕ್ಕೆ ಹೋದರೆ ಮುಂದಿನ ಪೀಳಿಗೆ ಪೂರ್ತಿ ನಷ್ಟವಾಗುತ್ತೆ ಅನ್ನೋ ದೃಷ್ಟಿಯಿಂದ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತ ಪ್ರತಿಷ್ಠಾನಗಳು ಕ್ಯಾಡ್ಕಾನ್ ಎನ್ನುವಂಥ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಯೋಜನೆಯನ್ನು ನಿಮ್ಮ ಬಳಿಗೆ ತರ್ತಾ ಇದೆ. ನೀವೇನು ಮಾಡಬೇಕು? ನಿಮ್ಮ ಊರಿನಲ್ಲಿ, ನಿಮ್ಮ ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಸೇರಿದ SSLC ವಿದ್ಯಾರ್ಥಿಗಳಿದ್ದರೆ ಅವರು ಪ್ಲೇಸ್ಟೋರ್ನಲ್ಲಿ ಹೋಗಿ ಕ್ಯಾಡ್ಕಾನ್ ಅನ್ನುವಂಥ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಅಷ್ಟೆ. ಆನಂತರ ನೇರವಾಗಿ ಇಲ್ಲಿ ಗಣಿತ ಮತ್ತು ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾಗಿರುವಂಥ ಪಾಠಗಳನ್ನು ಅವ್ರು ನೋಡ್ತಾ ಹೋದರೆ ಆಯಿತು. ಅಷ್ಟೇ ಅಲ್ಲ ಮಿತ್ರರೆ, SSLC ವಿದ್ಯಾರ್ಥಿಗಳಿಗೆ ಅಂತ ಹಳೆ ವರ್ಷಗಳ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಕೂಡ ಮಾಡಿರೋದ್ರಿಂದ ಈ ಮಕ್ಕಳು ಇದನ್ನು ನೋಡ್ತಾ ತಾವು ತಿಳ್ಕೊಂಡಿರೋದನ್ನು ಹೊರಗೆ ಹಚ್ಚಿ ಕೂಡ ನೋಡ್ಬೋದಾಗಿರುವಂಥ ವ್ಯವಸ್ಥೆಯನ್ನು ಈ ಅಪ್ಲಿಕೇಶನ್ನ ಮೂಲಕ ಮಾಡಲಾಗಿದೆ. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಕನ್ನಡ ಮಾಧ್ಯಮದ SSLC ವಿದ್ಯಾರ್ಥಿಗಳಿಗೆ ಈ ವಿಚಾರವನ್ನು ಹೇಳಿ, ಅವರು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ತಿಳಿಸಿ, ಅವರು ತಾವೇ ಅಧ್ಯಯನ ಮಾಡಲಿ. ಮತ್ತು ಇದಕ್ಕೆ ಆ ವಿದ್ಯಾರ್ಥಿಗಳು ನಮಗೆ ಒಂದು ರೂಪಾಯಿ ಕೂಡ ಕೊಡಬೇಕಾಗಿಲ್ಲ. ಅವರು ಇದನ್ನು ಬಳಸಿಕೊಂಡು ಚೆನ್ನಾಗಿ ಓದಿ ಭವಿಷ್ಯದ ಭಾರತಕ್ಕೆ ಒಂದು ಗಟ್ಟಿಯಾದ ಪಿಲ್ಲರ್ ಆಗಿಬಿಟ್ರೆ ಬಹುಶಃ ಅದೇ ನಮಗವ್ರು ಕೊಡುವಂಥ ಕೊಡುಗೆ ಅಂತ ಭಾವಿಸ್ತೀವಿ. ಕೈ ಹಿಡಿದು ನಡೆಸೆನ್ನನು ಈ ಯೋಜನೆಯನ್ನು ಎಲ್ಲರೂ ಬಳಸ್ಕೊಳ್ಳೋಣ ಅಂತ ವಿನಂತಿಸ್ಕೊಳ್ತೀನಿ.